என்று வாய்ஸ்படுத்தா ஜோரோ 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 பாரத் ஜோரோ. ಈಗ ಈ ಒಂದು ಕರ್ನಾಟಕದಲ್ಲಿ ನಡೀತಕ್ಕಂಥ ಐತಿಹಾಸಿಕ ಪಾದಯಾತ್ರೆ ಗುಂಡ್ಲುಪೇಟೆಯಿಂದ ಹಿಡಿದು ರಾಯಚೂರುವರೆಗೂ ಸುಮಾರು 511 ಕಿಲೋಮೀಟರ್ ಸಂಪೂರ್ಣವಾಗಿ ಪಾದಯಾತ್ರೆ ಮೂಲಕ ರಾಹುಲ್ ಗಾಂಧಿಯವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಸ್ವಾಗತ ಮಾಡಲಿಕ್ಕೆ ನಮ್ಮೆಲ್ಲರ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಬಂದು ರಾಹುಲ್ ಗಾಂಧಿಯವ್ರನ್ನ ಸಿವಿಲ್ ಸೊಸೈಟಿಯವ್ರನ್ನ ತಮ್ಮನ್ನು ಸ್ವಾಗತ ಮಾಡಬೇಕು ಅಂತ ಕೇಳ್ತೇನೆ. ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿಯವರು 3710 ಕಿಲೋಮೀಟರ್ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಈ ಹೆಜ್ಜೆ ಒಂದು ರಾಷ್ಟ್ರಕ್ಕೆ ಒಂದು ಕೊಡುಗೆ. ನಿಮ್ಮ ಹೆಜ್ಜೆಯವರ ಜೊತೆಯಲ್ಲಿ ಅದೊಂದು ರಾಷ್ಟ್ರದ ಒಂದು ಇತಿಹಾಸ, ಅದೊಂದು ಕೊಡುಗೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಎಲ್ಲ ನಮ್ಮ ನಾಯಕರುಗಳಿದ್ದಾರೆ, ನಾನು ಯಾರ ಹೆಸರನ್ನು ತೆಗೆದುಕೊಳ್ಳೋಕೆ ಹೋಗುವುದಿಲ್ಲ. ಈಗಾಗಲೇ ಸ್ವಾಗತ ಮಾಡಿದಂತಹ ಎಲ್ಲ ನಮ್ಮ ಹರಿಪ್ರಸಾದ್ ಅವರು ಎಲ್ಲರ ಹೆಸರನ್ನು ತೆಗೆದುಕೊಂಡಿದ್ದಾರೆ. 5 ವಿಚಾರ ಈ ದೇಶಕ್ಕೆ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು, ಯುವಕರ ನಿರುದ್ಯೋಗವನ್ನು ಬಗೆಹರಿಸಬೇಕು, ರೈತರಿಗೆ ಸಮಾನತೆಯಾದಂತಹ ಆದಾಯವನ್ನು ವ್ಯಕ್ತಪಡಿಸಬೇಕು. ಏನು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಆ ಭ್ರಷ್ಟಾಚಾರ ನಿರ್ಮೂಲ ಆಗಬೇಕು. ಹೀಗೆ ಏನು ಬೆಲೆಗಳೆಲ್ಲ ಗಮನಕ್ಕೆ ಹೋಗ್ತಾ ಇದೆ, ನಮ್ಮ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಇದನ್ನು ನಿಯಂತ್ರಿಸಬೇಕು. ಈ ದೃಷ್ಟಿಯಿಂದ ಇವತ್ತು ರಾಹುಲ್ ಗಾಂಧಿಯವರು ಈ ದೇಶದ ಉದ್ದಗಳಿಗೂ ಕೂಡ ನಡೀತಾ ಇದ್ದಾರೆ. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಅವರಿಗೆ, ಅವರ ಜೊತೆ ನಡೀತಾ ಇರುವಂತಹ ನೂರಾರು ಜನ ಯಾತ್ರಿಕರಿಗೆ 1 ಕೋಟಿ ನಮಸ್ಕಾರ ಅನಿಸಿದೆ. ಇವತ್ತು ನಾನು ಸ್ವಾಗತವನ್ನು ಅವರಿಗೆ ನಾನು ಬಯಸ್ತಾ ಇದ್ದೇನೆ. ಬಂದವರೆ, ಇತಿಹಾಸ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಈ ಸಾಮಾನ್ಯ ಜನರ ಬದುಕಿನ ಬಗ್ಗೆ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, 3 ಬಾರಿ ಈ ದೇಶದ ಪ್ರಧಾನಮಂತ್ರಿ ಆಗುವಂತಹ ಅವಕಾಶ ಇತ್ತು. ರಾಹುಲ್ ಗಾಂಧಿಯವರು 7 ಬಾರಿ ದೇಶದ ಪ್ರಧಾನಮಂತ್ರಿ ಆಗುವಂತಹ ಒಂದು ಅವಕಾಶ ಇತ್ತು. ಆದರೆ ತ್ಯಾಗ ಮಾಡಿ ಇವತ್ತು ಅವರು ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಜೊತೆ ಹೆಜ್ಜೆ ಆಗ್ತಾ ಇಲ್ಲ. ಒಬ್ಬ ಕಾರ್ಯಕರ್ತನಂಗೆ, ಸಾಮಾನ್ಯ ಕಾರ್ಯಕರ್ತನಂಗೆ ಇವತ್ತು ಹೆಜ್ಜೆ ಹಾಕಿ ನಿಮ್ಮನ್ನೆಲ್ಲ ಒಟ್ಟೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿರುವಂತಹ ದ್ವೇಷ, ಅಸೂಯೆ, ಬಿಜೆಪಿ ಸರ್ಕಾರದ ಅಸೂಯೆ, ದ್ವೇಷ, ಇವನ್ನೆಲ್ಲ ಹೊರಗಡೆ ಮಾಡಬೇಕು ಅಂತೇಳಿ
ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಇವತ್ತು ಅನೇಕ ತಂತ್ರಗಳನ್ನು ನಮ್ಮನ್ನು ಹತ್ತಿಕ್ಕಲಿಕ್ಕೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿಯವರ ಹತ್ತಿಕ್ಕಲಿಕ್ಕೆ ಮಾಡ್ತಾರೆ. ನಾವು ಯಾವುದಕ್ಕೂ ಹೆದರಲಿಲ್ಲ. ನಿಮ್ಮ ರಕ್ಷಣೆ, ನಿಮ್ಮ ಬದುಕು, ನಿಮ್ಮ ಉದ್ಯೋಗ, ನಿಮ್ಮ ಬೆಳವಣಿಗೆ, ನಿಮ್ಮಲ್ಲಿ ಶಾಂತಿ, ರೈತನ ಬದುಕು ಇದೇ ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಸ್ವಾಗತಿಸಿ ಈಗ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಆಮೇಲೆ ರಾಹುಲ್ ಗಾಂಧಿ ಅವರು ತಮ್ಮನ್ನು ಮಾತಾಡ್ತಾರೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಮತ್ತೆ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.